Hello students, welcome to Sai Study Circle. Ivattu income tax to subject alli, okay na? Income from capital gains alli ondu main topic ide. Idu 6 marks ge tumba important theory question agirutte. Hage idralli bartakanta ella rules kuda namge ondu 6 marks ge compulsory question kuttirtane. Aa question alli namge ee rules artha agilla antu helidre aa questions na solve madodakke sadhya illa. ಯಾವ್ದ್ಯಾವ್ದದು ಅಂತ ಹೇಳಿದ್ರೆ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54'S ಅಂತ ಹೇಳಿ. ಏನಿದು, ವಾಟ್ ಇಸ್ ದಿಸ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54 ಅಂತ ಹೇಳಿದ್ರೆ, ಈ ಯಾವುದೇ ಲಾಂಗ್ ಟರ್ಮ್ ಅಥವಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಒಂದು ಅಸೆಟ್ ಅನ್ನ ಕ್ಯಾಪಿಟಲ್ ಅಸೆಟ್ ಅನ್ನ ಮಾರಿ ಬಂದಿರತಕ್ಕಂತ ಗೇನ್ ಅಮೌಂಟ್ ಏನಿದೆ, ಆ ಅಮೌಂಟ್ಗೆ ನಾವು ಒಂದಷ್ಟು ಎಕ್ಸೆಂಪ್ಷನ್ ಅಥವಾ ಡಿಡಕ್ಷನ್ ಅನ್ನ ಕೊಡ್ತೀವಿ. ಯಾವ್ಯಾವ ಎಕ್ಸೆಂಪ್ಷನ್ ಅನ್ನ ಕೊಡ್ತೀವಿ, ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಇಂದ ಓಕೆನಾ, ಈ ನಾಲ್ಕು ಡಿಡಕ್ಷನ್ಸ್ ತುಂಬಾ ತುಂಬಾ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಯಾವ್ದ್ಯಾವ್ದು ಅಂದ್ರೆ ಅಂಡರ್ ಸೆಕ್ಷನ್ 54 ಅಂತ ಹೇಳಿ. ಇದರ ಬಗ್ಗೆ ಆಲ್ರೆಡಿ ನಾನು ಸುಮಾರು ವಿಡಿಯೋಸ್ ಸುಮಾರು ಪ್ರಾಬ್ಲಮ್ಸ್ ನ ಮಾಡಿದೀವಿ. ಜಸ್ಟ್ ಥಿಯರಿ ಮಾಡ್ಬೇಕಲ್ವಾ, ನಾನು ಅದನ್ನು ಹೇಳಲೇಬೇಕಾಗುತ್ತೆ. ಏನ್ ಹೇಳುತ್ತೆ ಇದು 54 ಸೆಕ್ಷನ್ ಅಲ್ಲಿ ಏನ್ ಹೇಳುತ್ತೆ? ಸಿ, 54 ಸೆಕ್ಷನ್ ಅಲ್ಲಿ ನೀವೇನಾದ್ರೂ ನಿಮ್ಮ ಹತ್ರ ಇರ್ತಕ್ಕಂತಹ ಒಂದು ಹಳೆಯ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿನ, ಅದು ನೀವೇ ಸ್ವಂತಕ್ಕಿರ್ಬೋದು ಅಥವಾ ಬಾಡಿಗೆ ಕೊಟ್ಟಿರ್ತಕ್ಕಂತಹ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿನ ಮಾರಿ ಬಂದಿರತಕ್ಕಂತಹ ಆ ಬಂದಿರುವಂತ ದುಡ್ಡಲ್ಲಿ ನೀವು ಇನ್ನೂ ಒಂದು ಮನೆಯನ್ನ ಪರ್ಚೇಸ್ ಮಾಡೋದಾಗ್ಲಿ ಅಥವಾ ಕನ್ಸ್ಟ್ರಕ್ಷನ್ ಮಾಡೋದಾಗ್ಲಿ ಮಾಡಿದ್ರೆ ನಿಮಗೆ ಎಕ್ಸೆಂಪ್ಷನ್ ಸಿಗುತ್ತೆ. ಸರ್, ಹಾಗಾದ್ರೆ ಓಲ್ಡ್ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ, ಒಂದು ಮನೆಯನ್ನ ಮಾರಿರ್ಬೇಕು, ಇನ್ನೊಂದು ಮನೆಯನ್ನ ಇಲ್ಲ ಪರ್ಚೇಸ್ ಮಾಡಿರ್ಬೇಕು ಇಲ್ಲ ಕನ್ಸ್ಟ್ರಕ್ಷನ್ ಮಾಡಿರ್ಬೇಕು. ಯಾವಾಗ ಪರ್ಚೇಸ್ ಮಾಡಿರ್ಬೇಕು ಕನ್ಸ್ಟ್ರಕ್ಟ್ ಮಾಡಿರ್ಬೇಕು ಅಂದ್ರೆ, ಈಗ ಸೇಲ್ ಮಾಡಿರೋ ಡೇಟು, ಯೂಶುವಲ್ ಆಗಿ ಸೇಲ್ ಡೇಟು ಯಾವತ್ತಪ್ಪ ಆಗಿರುತ್ತೆ ಅಂದ್ರೆ 2019-20 ನಮ್ಮ ಪ್ರೀವಿಯಸ್ ಇಯರ್ ಅಲ್ಲೇ ಆಗಿರುತ್ತೆ. ಕರೆಕ್ಟಾ? ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ಸೇಲ್ ಆಗಿದ್ರೆ, ಓಲ್ಡ್ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿನ ಸೇಲ್ ಮಾಡಿದ್ದು, ಇನ್ನೂ ಒಂದು ಮನೆಯನ್ನ ಏನಾದ್ರೂ ನೀವು ಪರ್ಚೇಸ್ ಮಾಡಿದ್ರೆ ಯಾವಾಗ ಪರ್ಚೇಸ್ ಮಾಡಿರ್ಬೇಕು? ಸೇಲ್ ಮಾಡೋ ಹಿಂದಿನ ಒಂದು ವರ್ಷದ ಒಳಗಡೆ ನೀವು ಹೊಸ ಮನೆಯನ್ನ ಪರ್ಚೇಸ್ ಮಾಡಿದ್ದು, ಹಳೆಯ ಮನೆಯನ್ನ ಮಾರಿರ್ಬಹುದು, ಅಥವಾ ಸೇಲ್ ಮಾಡಿದ ಮೇಲೆ 2 ವರ್ಷದ ಒಳಗಡೆ ಓಕೆನಾ, ಅಂದ್ರೆ ಸೇಲ್ ಮಾಡಿದ ಡೇಟ್ ಇಂದ 2 ವರ್ಷದ ಒಳಗಡೆ ನೀವು ಇನ್ನೊಂದು ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರೆ ನಿಮಗೆ ಎಕ್ಸೆಂಪ್ಷನ್ ಸಿಗುತ್ತೆ. ಸರ್, ನಾವು ಮನೆ ಪರ್ಚೇಸ್ ಮಾಡ್ತಾ ಇಲ್ಲ, ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರೆ ನಿಮಗೆ 3 ವರ್ಷದ ಒಳಗಡೆ ಆ ಮನೆಯನ್ನ ನೀವು ಕನ್ಸ್ಟ್ರಕ್ಷನ್ ಮಾಡಿದ್ರೆ ಇದು ಪರ್ಚೇಸ್, ಇದು ಕನ್ಸ್ಟ್ರಕ್ಷನ್ ಆಗಿರುತ್ತೆ ಓಕೆನಾ, ಇದು ಕೂಡ ಪರ್ಚೇಸ್ ಆಗಿರುತ್ತೆ. ಅಂದ್ರೆ ಸೇಲ್ ಮಾಡೋ 1 ವರ್ಷದ ಹಿಂದೆ ಅಥವಾ ಸೇಲ್ ಮಾಡಿದ್ಮೇಲೆ ವಿತಿನ್ 2 ಇಯರ್ಸ್ ಅಲ್ಲಿ ನೀವು ಹೊಸ ಮನೆಯನ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಎಕ್ಸೆಂಪ್ಷನ್ ಸಿಗುತ್ತೆ. ಇಲ್ಲ ಸರ್, ನಾನು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತೀನಿ ಅಂದ್ರೆ ಸೇಲ್ ಮಾಡಿರೋ ಡೇಟ್ ಇಂದ 3 ವರ್ಷದ ಒಳಗಡೆ ಮನೆಯನ್ನ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದ್ರೆ ನಿಮಗೆ ಎಕ್ಸೆಂಪ್ಷನ್ ಸಿಗುತ್ತೆ. ಸರ್, ಹಾಗಾದ್ರೆ ಎಷ್ಟು ಅಮೌಂಟ್ ನಮಗೆ ಎಕ್ಸೆಂಪ್ಷನ್ ಸಿಗುತ್ತೆ? ಸರ್, ಎಷ್ಟು ಸಿಗುತ್ತೆ ಅಂದ್ರೆ, ನಾವು ಈ ಮನೆ ಮಾರಿರ್ತೀವಲ್ವ ಓಲ್ಡ್ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ, ಅದರಿಂದ ನಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಬಂದಿರುತ್ತೆ ಆ ಅಮೌಂಟ್, ಅಥವಾ ಓಕೆನಾ, ಕಾಸ್ಟ್ ಆಫ್ ನ್ಯೂ ಅಸೆಟ್ ಏನಿದು, ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ, ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆ ಅದನ್ನ ನಾವು ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54 ಅಲ್ಲಿ ಕೊಡ್ತೀವಿ. ಅರ್ಥ ಆಗ್ತಿದ್ಯಾ? ಇವೆರಡರಲ್ಲಿ ಯಾವ್ದಾದ್ರು ಒಂದು ಕಡಿಮೆ ಇರುವಂತ ಅಮೌಂಟ್, ಇಲ್ಲ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೆ ಏನಾದ್ರೂ ಆಗ್ಬಹುದು, ಅಥವಾ ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ, ಒಂದು ಹೊಸ ಮನೆಯನ್ನ ಖರೀದಿ ಮಾಡ್ಲಿಕ್ಕೆ ಅಥವಾ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಎಷ್ಟು ಖರ್ಚಾಗಿದೆ, ಅವೆರಡರಲ್ಲಿ ಯಾವ್ದು ಕಡಿಮೆ ಇದೆ ಅದನ್ನ ಎಕ್ಸೆಂಪ್ಷನ್ ತಗೊಳ್ತೀವಿ. ಇನ್ ಕೆಲವರು ಏನ್ ಮಾಡ್ತಾರಪ್ಪ ಅಂತೇಳಿದ್ರೆ, ಸೇಲ್ ಮಾಡ್ತಾರೆ, ಕ್ಯಾಪಿಟಲ್ ಗೇನ್ ಬಂದಿರುತ್ತೆ, ಸೇಲ್ ಪ್ರಾಸೆಸ್ ಬಂದಿರುತ್ತೆ, ಅವರು ಹೊಸ ಮನೆಯನ್ನ ಕಟ್ಟಬೇಕು ಅಂತ ಅನ್ಕೊಂಡಿರ್ತಾರೆ ಓಕೆನಾ, ಇನ್ನು ಸ್ಟಾರ್ಟ್ ಮಾಡಿರಲ್ಲ ಓಕೆನಾ. ಅವ್ರೇನ್ ಮಾಡ್ತಾರೆ ಅಂದ್ರೆ ಓಕೆನಾ, ಆ ದುಡ್ಡನ್ನ ಸೇಲ್ ಮಾಡಿ ಬಂದಿರೋ ದುಡ್ಡನ್ನ ಏನಾದ್ರೂ ಅವರು ಓಕೆನಾ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅಲ್ಲಿ ಏನಾದ್ರೂ ಇಟ್ಟಿದ್ರೆ, ಏನಿದು ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅಲ್ಲಿ ಏನಾದ್ರೂ ದುಡ್ಡು ಇಟ್ಟಿದ್ರೆ ಓಕೆನಾ, 3 ವರ್ಷದ ವರೆಗೂ
ಓಕೆನಾ, ಡೆಪಾಸಿಟ್ ಮಾಡಿದ್ದೀನಿ, ಈಗ ಸೇಲ್ ಮಾಡಿದ್ದೀನಿ, ನನ್ನ ಹಳೆ ಮನೆಯನ್ನ ಮಾರಿದ್ದೀನಿ, ರೆಸಿಡೆನ್ಶಿಯಲ್ ಹೌಸ್ ನ ಮಾರ್ಬಿಟ್ಟು ನನಗೆ ಯಾವ್ದು ಹೊಸ ಮನೆ ಸರಿಯಾಗಿರೋ ಸಿಗ್ಲಿಲ್ಲ, ನಾನು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಈಗ ನನಗೆ ಎಕ್ಸೆಂಪ್ಷನ್ ಬೇಕು ಅಂತ ಹೇಳಿದಾಗ ನಾನೇನ್ ಮಾಡ್ತೀನಿ, ಈ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ವರ್ಷದಲ್ಲಿ ನಾನು ಸೇಲ್ ಮಾಡಿ ಬಂದಿರೋ ದುಡ್ಡನ್ನ ನಾನು ಯಾವ್ದಾದ್ರು ಒಂದು ಬ್ಯಾಂಕ್ ಹೋಗಿ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅಲ್ಲಿ 3 ವರ್ಷಕ್ಕೆ ಅಂತ ನಾನು ಡೆಪಾಸಿಟ್ ಮಾಡಿದ್ರೂ ಕೂಡ ನನಗೆ ಎಕ್ಸೆಂಪ್ಷನ್ ಸಿಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ಸೆಕ್ಷನ್ 54 ಅಲ್ಲಿ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮು ಬರುತ್ತೆ, ಅಥವಾ ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿಗೂ ಕೂಡ ಎರಡೂ ಮಾಡಿದ್ರೆ ಎರಡೂ ಸಿಗುತ್ತೆ. ಸೇ ಫಾರ್ ಎಕ್ಸಾಂಪಲ್, 1 ಕ್ರೋರ್ಗೆ ಮಾರಿದ್ದೀನಿ ಅಂತ ಅನ್ಕೋಬೇಡ, 1 ಕ್ರೋರ್ ಅಲ್ಲಿ 50 ಲ್ಯಾಕ್ ರುಪೀಸ್ ಮನೇನ ಪರ್ಚೇಸ್ ಮಾಡಿದ್ದೀನಿ, ಇನ್ನೊಂದು 50 ಲ್ಯಾಕ್ ರುಪೀಸ್ ನ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅಲ್ಲಿ ಏನಾದ್ರೂ ಇಟ್ಟಿದ್ರೆ ಎರಡಕ್ಕೂ ನನಗೆ ಎಕ್ಸೆಂಪ್ಷನ್ ಸಿಗುತ್ತೆ. ಆದ್ರೆ ಹೊಸ ಮನೆಯನ್ನ ಪರ್ಚೇಸ್ ಮಾಡೋದಕ್ಕೆ ಎಷ್ಟು ಎಕ್ಸೆಂಪ್ಷನ್ ಸಿಗುತ್ತೆ ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಥವಾ ನ್ಯೂ ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ, ಎರಡರಲ್ಲಿ ಯಾವ್ದು ಕಡಿಮೆ ಇದೆ ಅದಕ್ಕೆ ಮಾತ್ರ ಸಿಗುತ್ತೆ. ಕ್ಲಿಯರಾ? ವೆರಿ ಗುಡ್. ಇದು 54 ಅಲ್ಲಿ ನಿಮಗೆ ಒಂದು ಎಕ್ಸೆಂಪ್ಷನ್ ಸಿಗುತ್ತೆ. ಎರಡನೇದು 54B ಅಂತ ಹೇಳಿ. ಏನಿದು ಅಂಡರ್ ಸೆಕ್ಷನ್ 54B ನಲ್ಲಿ ಏನ್ ಹೇಳುತ್ತೆ ಅಂದ್ರೆ, ನೀವು ಯಾವುದಾದ್ರೂ ಒಂದು ಓಕೆನಾ ಅರ್ಬನ್ ಏರಿಯಾನಲ್ಲಿ ಅಂದ್ರೆ ನಗರ ಪ್ರದೇಶಗಳಲ್ಲಿ ಇರುವಂತಹ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಮಾರಿ ಇನ್ನೊಂದು ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡುತ್ತೆ. ನೋಡಿ ಇಲ್ಲಿ ಸೇಲ್ ಆಫ್ ಅಗ್ರಿ ಲ್ಯಾಂಡ್ ಓಕೆನಾ, ನಮ್ಮ ಪ್ರೀವಿಯಸ್ ಅಲ್ಲೇ ಮಾಡಿರ್ತೀವಿ, ಅದನ್ನು ಕೂಡ ಇಲ್ಲ 1 ವರ್ಷದ ಹಿಂದೆ ಸೇಲ್ ಮಾಡೋ 1 ವರ್ಷದ ಹಿಂದೆ ಪರ್ಚೇಸ್ ಮಾಡಿರ್ಬೇಕು, ಅಥವಾ 2 ವರ್ಷದ ಒಳಗಡೆ ಸೇಲ್ ಮಾಡಿದ್ಮೇಲೆ 2 ವರ್ಷದ ಒಳಗಡೆ ಏನಾದ್ರೂ ಇನ್ನೊಂದು ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿದ್ರೆ ನಾವು ಎಕ್ಸೆಂಪ್ಷನ್ ಅನ್ನ ಕೊಡ್ತೀವಿ ಅಂಡರ್ ಸೆಕ್ಷನ್ 54B ನಲ್ಲಿ. ನೋಡಿ ಸೇಲ್ ಮಾಡ್ತಕ್ಕಂತ ಅಗ್ರಿಕಲ್ಚರಲ್ ಲ್ಯಾಂಡ್ ಓಕೆನಾ, ಸೇಲ್ ಮಾಡೋ ಹಿಂದಿನ ಅಟ್ಲೀಸ್ಟ್ 2-3 ವರ್ಷ ಆ ಲ್ಯಾಂಡ್ ಅನ್ನ ಅಗ್ರಿಕಲ್ಚರ್ ಪರ್ಪಸ್ ಗೆ ಅಂತ ಯೂಸ್ ಮಾಡ್ತಾ ಇರಬೇಕು. ಅದು ಅಗ್ರಿಕಲ್ಚರ್ ಮಾಡೋದಕ್ಕೆ ಯೋಗ್ಯವಾಗಿರ್ತಕ್ಕಂತ ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿರ್ಬೇಕು, ಅಂತ ಅರ್ಬನ್ ಏರಿಯಾನಲ್ಲೇ ಇರಬೇಕು. ಈ 2 ಕಂಡೀಷನ್ಸ್, ಒಂದು ಅರ್ಬನ್ ಏರಿಯಾನಲ್ಲಿ ಇರಬೇಕು, ನಗರ ಪ್ರದೇಶಗಳಲ್ಲಿ ಇರಬೇಕು, ಅಥವಾ ಆ ಅಗ್ರಿಕಲ್ಚರ್ ಲ್ಯಾಂಡ್ ಅಗ್ರಿಕಲ್ಚರ್ ಪರ್ಪಸ್ ಗೆ ಅಂತ ಯೂಸ್ ಮಾಡ್ತಾ ಇರಬೇಕು. ಅಸಸಿ ಆಗ್ಲಿ ಅಥವಾ ಅವರ ತಂದೆ ತಾಯಿಗಳಾಗ್ಲಿ ಏನಾದ್ರೂ ಅಗ್ರಿಕಲ್ಚರ್ ಅನ್ನ ಮಾಡ್ತಾ ಇರಬೇಕು. ಅಂತಹ ಅರ್ಬನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಮಾರಿ ಇನ್ನೊಂದು ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡುತ್ತೆ. ಸರ್, ಎಲ್ಲಿ ಪರ್ಚೇಸ್ ಮಾಡಬೇಕು? ನೀವು ಅರ್ಬನ್ ಲ್ಯಾಂಡ್ ಅಲ್ಲಾದ್ರೂ ಪರ್ಚೇಸ್ ಮಾಡಿ, ಅಥವಾ ರೂರಲ್ ಏರಿಯಾನಲ್ಲಾದ್ರೂ ಪರ್ಚೇಸ್ ಮಾಡಿ, ಟೋಟಲ್ ಆಗಿ ಇನ್ನೊಂದು ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಎಕ್ಸೆಂಪ್ಷನ್ ಸಿಗುತ್ತೆ. ಸೊ ಇಲ್ಲಿ ಕಂಡೀಷನ್ ಏನಪ್ಪ ಅಂದ್ರೆ, ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರ್ಬೇಕು, ಎರಡನೇದು ಆ ಅಗ್ರಿಕಲ್ಚರ್ ಲ್ಯಾಂಡ್ ಮಾರೋದಿಕ್ಕೆ 2 ವರ್ಷದ ಹಿಂದೆ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಆಗಿರಬೇಕು, ಅಗ್ರಿಕಲ್ಚರ್ ಮಾಡಿರ್ಬೇಕು. ಇದು ಕಂಡೀಷನ್ ನಂಬರ್ 1 ಅಂಡ್ 2. ನೆಕ್ಸ್ಟ್ ವಾಟ್ ಇಸ್ ಥರ್ಡ್ ಕಂಡೀಷನ್, ಎಷ್ಟು ಎಕ್ಸೆಂಪ್ಷನ್ ಕೊಡ್ತೀವಿ? ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಮಾರಿ ಎಷ್ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದಿದೆ ಅದು, ಅಥವಾ ಕಾಸ್ಟ್ ಆಫ್ ನ್ಯೂ ಅಗ್ರಿಕಲ್ಚರಲ್ ಲ್ಯಾಂಡ್, ಕಾಸ್ಟ್ ಆಫ್ ನ್ಯೂ ಅಗ್ರಿಕಲ್ಚರಲ್ ಲ್ಯಾಂಡ್ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ಇವೆರಡರಲ್ಲಿ ಯಾವ್ದು ಕಡಿಮೆ ಬರುತ್ತೆ ನಾವು ಅದನ್ನ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54B ನಲ್ಲಿ ಕೊಡ್ತೀವಿ. ಇದು 54B ಆಯ್ತು. ನೆಕ್ಸ್ಟ್ 54F ಅಂತ ಇದೆ. ಸರ್, ಏನ್ ಸರ್ ಇದು ಎಫ್ ಅಂದ್ರೆ ಏನು? ನೋಡಿ 54F ಅಲ್ಲಿ ನೀವು ಯಾವುದಾದ್ರೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅನ್ನ ಮಾರಿ ಬಂದಿರೋ ದುಡ್ಡಲ್ಲಿ ಯಾವುದಾದ್ರೂ ಸರಿ, ಅದು ರೆಸಿಡೆನ್ಶಿಯಲ್ ಹೌಸ್ ಆದ್ರೂ ಮಾರಿ, ಅಗ್ರಿಕಲ್ಚರ್ ಲ್ಯಾಂಡ್ ಆದ್ರೂ ಮಾರಿ, ನಿಮ್ಮ ಹತ್ರ ಜ್ಯುವೆಲರಿ ಆದ್ರೂ ಮಾರಿ, ನಿಮ್ಮ ಮನೆ ಶಾಪ್ ಆದ್ರೂ ಮಾರಿ, ಯಾವುದೇ ಕ್ಯಾಪಿಟಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರ್ಬೇಕು ಓಕೆನಾ. ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅನ್ನ ಮಾರಿ ಬಂದಿರೋ ದುಡ್ಡಲ್ಲಿ ನೀವೇನಾದ್ರೂ ಓಕೆನಾ ಇನ್ನೊಂದು ಸಾರಿ ಇದರಲ್ಲಿ ಎಫ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ, ಯಾವುದಾದ್ರೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಮಾರಿ, ಆದ್ರೆ ಯಾವ್ದಾಗಿರ್ಬಾರ್ದು ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಆಗಿರ್ಬಾರ್ದು. ಸೇ ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಗೋಲ್ಡ್ ಇದೆ ಓಕೆನಾ, ಚಿನ್ನ ಇದೆ, ಮತ್ತೆ ನಂದೊಂದು ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಇನ್ ಯಾವ್ದಾವ್ದೋ ಅಸೆಟ್ ಇತ್ತು ಓಕೆನಾ, ಅವೆಲ್ಲ ಮಾರ್ಬಿಟ್ಟಿದ್ದೀನಿ, ನನ್ನ ಹತ್ರ ಮನೆ ಇಲ್ಲ, ಇರೋದಕ್ಕೆ ಮನೆ ಇಲ್ಲ ನನ್ನ ಹತ್ರ, ಬಟ್ ಬೇರೆ ಎಲ್ಲ ಅಸೆಟ್ಸ್ ಇದೆ ಓಕೆನಾ, ಆ ಅಸೆಟ್ಸ್ ಎಲ್ಲ ಮಾರ್ಬಿಟ್ಟು ನನಗೋಸ್ಕರ ಅಂತ ನಾನು ಒಂದು ಮನೆಯನ್ನ ಪರ್ಚೇಸ್ ಮಾಡೋದಾಗ್ಲಿ ಅಥವಾ ಕನ್ಸ್ಟ್ರಕ್ಷನ್ ಮಾಡೋದಾಗ್ಲಿ ಆದ್ರೆ ನನಗೆ ಎಕ್ಸೆಂಪ್ಷನ್ ಸಿಗುತ್ತೆ. ಸೊ ಇಲ್ಲಿ
ಮನೆ ಮಾರಿರಬಾರದು, ಹಳೆ ಮನೆ ಮಾರಿರಬಾರದು, ಮನೆ ಬಿಟ್ಟು ಬೇರೆ ಯಾವುದೇ ಅಸೆಟ್ ಅನ್ನ ಮಾರಿರಲಿ, ಮಾರಿ ಬಂದಿರೋ ದುಡ್ಡಲ್ಲಿ ಇನ್ನೊಂದು ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರೆ 54F ಅಲ್ಲಿ ನಿಮಗೆ ಡಿಡಕ್ಷನ್ ಸಿಗುತ್ತೆ. ಎಷ್ಟು ಅಮೌಂಟ್ ಡಿಡಕ್ಷನ್ ಸಿಗುತ್ತೆ ಇದೇ ಇಂಪಾರ್ಟೆಂಟ್ ಜ್ಞಾಪಕ ಇಟ್ಕೊಳ್ಬೇಕಾಗಿರೋ, ಎಕ್ಸಾಮಿನೇಷನ್ ತುಂಬಾ ಸರಿ ಇದೇ ಬರ್ತದೆ. ಏನಿದು ಎಕ್ಸಾಮಿನೇಷನ್ ಎಷ್ಟು ಸಿಗುತ್ತೆ, ನಿಮ್ಗೆ ಎಷ್ಟು ಕ್ಯಾಪಿಟಲ್ ಗೇನ್ ಬಂದಿದೆ ಅದನ್ನ ನಾವು ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ, ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಎಷ್ಟಿದೆ ಅದನ್ನ ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್. ಸೊ ಈ ಫಾರ್ಮುಲಾ ಯೂಸ್ ಮಾಡಿ ನಮಗೆ ಎಷ್ಟು ಬಂದಿರುತ್ತೆ ಅಷ್ಟು ಅಮೌಂಟ್ ಅನ್ನ ನಾವು ಎಕ್ಸೆಂಪ್ಷನ್ ಆಗಿ ಕೊಡ್ತೀವಿ 54F ಅಲ್ಲಿ. ಇಲ್ಲೂ ಅಷ್ಟೇ, ಹೊಸ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಯಾವಾಗ ಪರ್ಚೇಸ್ ಮಾಡಬೇಕಂದ್ರೆ ವಿತಿನ್ 2 ಇಯರ್ಸ್ ಫ್ರಮ್ ದ ಡೇಟ್ ಆಫ್ ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಅಂತ ಹೇಳಿ. ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅನ್ನ ನೀವು ಮಾರದ ಮೇಲೆ ಮಾರಿ ವಿತಿನ್ 2 ವರ್ಷದ ಒಳಗಡೆ ನೀವು ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಹೊಸದನ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಎಕ್ಸೆಂಪ್ಷನ್ ಸಿಗುತ್ತೆ, ಅಥವಾ ಕನ್ಸ್ಟ್ರಕ್ಷನ್ ಮಾಡಿದ್ರೆ 3 ವರ್ಷ, ಸೇಮ್ ರೂಲ್ಸ್. ಇದು 54F ಆಯ್ತು. ಇನ್ನ 54EC ಅಂದ್ರೆ ಏನು? 54EC ನಲ್ಲಿ ನೀವು ಯಾವುದಾದ್ರೂ ಕ್ಯಾಪಿಟಲ್ ಅಸೆಟ್ ಮಾಡ್ಕೊಳ್ಳಿ ನೋಡಿ, ಇಲ್ಲಿ ಮನೆ ಬಿಟ್ಟು ಬೇರೆ ಏನಾದ್ರೂ ಮಾಡ್ಕೊಳ್ಳಿ, ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಮಾರಿ ಅಗ್ರಿಕಲ್ಚರ್ ಲ್ಯಾಂಡ್ ತಗೊಂಡ್ರೆ, ಇಲ್ಲಿ ಮನೆ ಮಾರಿ ಮನೆ ತಗೊಂಡ್ರೆ, ಇಲ್ಲಿ 54EC ನಲ್ಲಿ ಏನಪ್ಪಾ ಅಂದ್ರೆ ಯಾವುದಾದ್ರೂ ಅಸೆಟ್ ಮಾರಿ, ಓಕೆನಾ, ಯಾವುದಾದ್ರೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅನ್ನ ಮಾರಿ ಬಂದಿರೋ ದುಡ್ಡನ್ನ ನೀವೇನಾದ್ರೂ ಸೆಂಟ್ರಲ್ ಗವರ್ಮೆಂಟ್ ನೋಟಿಫೈಡ್ ಬಾಂಡ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಓಕೆನಾ, ಯಾವುದಾದ್ರು ಸೆಂಟ್ರಲ್ ಗವರ್ಮೆಂಟ್ ನೋಟಿಫೈಡ್ ಬಾಂಡ್ಸ್ ಅಂತ ಹೇಳಿದ್ರೆ RECB ಅಂತ ಹೇಳ್ತೀವಿ. RECB ಅಂದ್ರೆ ಏನು? ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ಬಾಂಡ್ಸ್ ಏನಾದ್ರೂ ಪರ್ಚೇಸ್ ಮಾಡಿದ್ರೆ, ಅಥವಾ NHAI ಅಂದ್ರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇವರ ಬಾಂಡ್ಸ್ ಅನ್ನು ಏನಾದ್ರೂ ಪರ್ಚೇಸ್ ಮಾಡಿದ್ರೆ ನಿಮಗೆ ಎಕ್ಸೆಂಪ್ಷನ್ ಸಿಗುತ್ತೆ. ಸರ್, ಎಷ್ಟು ಎಕ್ಸೆಂಪ್ಷನ್ ಸಿಗುತ್ತೆ? ಮ್ಯಾಕ್ಸಿಮಮ್ ಎಷ್ಟು ಸಿಗುತ್ತೆ? ಮ್ಯಾಕ್ಸಿಮಮ್ 50 ಲ್ಯಾಕ್ ರುಪೀಸ್ ವರೆಗೂ ನಿಮಗೆ ಎಕ್ಸೆಂಪ್ಷನ್ ಸಿಗುತ್ತೆ. 50 ಲ್ಯಾಕ್ಸ್ಗಿಂತಲೂ ಜಾಸ್ತಿ ಸಿಗೋಲ್ಲ, ಅರ್ಥ ಆಗ್ತಿದ್ಯಾ? ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಎಲ್ಲಾ ಟೋಟಲ್ ಮಾಡಿ ಎಲ್ಲಾ ಅಸೆಟ್ಸ್ ಸೇಲ್ ಮಾಡಿ ಬಂದಿರೋ ಅಮೌಂಟ್ ಎಷ್ಟಿದೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದು, ಅಥವಾ ಮ್ಯಾಕ್ಸಿಮಮ್ 50 ಲ್ಯಾಕ್ ರುಪೀಸ್, ಓಕೆನಾ, ಇವೆರಡರಲ್ಲಿ ಯಾವ್ದು ಕಡಿಮೆ ಬರುತ್ತೆ ಅದನ್ನ ನಾವು ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54EC ನಲ್ಲಿ ಕೊಡ್ತೀವಿ. ಐ ಹೋಪ್ ಈ ಎಲ್ಲಾ ಪಾಯಿಂಟ್ಗಳು ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಇದೇ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನೋಡಿದ ಮೇಲೆ ನಿಮಗೆ ಡೌಟ್ ಬಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಖಂಡಿತ ನಾನು ಆನ್ಸರ್ ಅನ್ನ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ದಿನ ವಿಡಿಯೋ ಮಾಡಿರಲಿಲ್ಲ, ಕಾರಣ ಇಷ್ಟೇ, ಬ್ಯುಸಿ ಇದ್ದೆ. ಥ್ಯಾಂಕ್ ಯು.